ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಗೃಹಿಣಿ ಲೋಕ ದಯವಿಟ್ಟು ವಿಡಿಯೋಸ್ಗಳನ್ನ ಲೈಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ತಪ್ಪೇ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಾನಿವತ್ತು ತುಂಬ ಈಸಿಯಾಗಿ ಪ್ಲೇನ್ ಕೇಕ್ ಮಾಡೋದು ಹೇಗೆ ಅಂದರೆ ಬೇಸಿಕ್ ಸ್ಪಾಂಜ್ ಕೇಕ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಒಳಗಡೆ ಎಲ್ಲ ಬೆಂದಿದೆ ಎಷ್ಟು ಆಗಿದೆ ಮತ್ತು ನೋಡಿ ಒಂದು ಬೇಸ್ ಬೇಸ್ ಇದೆಲ್ಲ ನೋಡಿ ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ ಅಂದರೆ ತುಂಬ ತುಂಬ ಅಂದರೆ ತುಂಬ ಈಸಿಯಾಗಿ ಮಾಡ್ಬೋದು ಓವೆನ್ ಇದ್ದರೂ ಬೇಡ ಓವೆನ್ ಬೇಕಾಗೇ ಇಲ್ಲ ಕುಕ್ಕರಲ್ಲೇ ಮಾಡ್ಕೊಬೋದು ಬ್ಲೆಂಡರ್ ಇಲ್ಲದಿದ್ರೂ ಪರವಾಗಿಲ್ಲ ತುಂಬ ಈಸಿಯಾಗಿ ಮಾಡ್ಕೊಬೋದು ಬನ್ನಿ ಹೇಗೆ ಅಂತ ತೋರಿಸ್ಕೊಡ್ತೀನಿ ನೋಡಿ ನಾನು ಇಲ್ಲಿ ನೂರು ಅಷ್ಟು ಮೈದಾ ಹಿಟ್ಟು ತೊಗೊಂಡಿದ್ದೀನಿ ಅಂದರೆ ಒಂದು ಬೌಲು ಅದರಲ್ಲಿ ಸೆವೆಂಟಿ ಪರ್ಸೆಂಟಷ್ಟು ಶುಗರ್ ಪುಡಿ ತೊಗೊಬೇಕು ಒಂದು ಏನು ಮೈದಾ ತೊಗೊಂಡಿರ್ತೋ ಅದರಲ್ಲಿ ಸೆವೆಂಟಿ ಪರ್ಸೆಂಟ್ ಶುಗರ್ ಪುಡಿ ತೊಗೊಳ್ಳಿ ಎರಡು ಮೊಟ್ಟೆ ಅರ್ಧ ಬೌಲಷ್ಟು ಬೆಣ್ಣೆ ಬೇಕಿಂಗ್ ಸೋಡಾ ಬೇಕಿಂಗ್ ಪೌಡರು ಒಂದು ಮಿಕ್ಸಿ ಮಿಕ್ಸ್ ಜಾರಿದ್ರೆ ಸಾಕು ಆರಾಮಸೆ ಮಾಡ್ಕೊಬೋದು ಮತ್ತು ಸ್ವಲ್ಪ ವೆನಿಲಾ ಎಸೆನ್ಸು ಈಗ ಬನ್ನಿ ಹೇಗೆ ಮಾಡೋದು ನೋಡೋಣ ಈಗ ಮಾಮೂಲಿ ನಾವು ಇಟ್ಟರುಬ್ಬಕ್ಕೆ ಅಂತ ದೊಡ್ಡ ಜಾರ್ ಕೊಟ್ಟಿರ್ತಾರಲ್ವ ಸೊ ಆ ಜಾರಿಗೆ ಒಂದು ಎರಡು ಮೊಟ್ಟೆನ ಹೊಡೆದು ಹಾಕೊಂಡಿದ್ದೀನಿ ಇವಾಗ ಫಸ್ಟು ಚೆನ್ನಾಗಿ ಬೀಟ್ ಮಾಡ್ಕೊಬೇಕು ಎಷ್ಟು ಅಂದರೆ ಒಂದು ಟೂ ಮಿನಿಟ್ಸ್ ಅಷ್ಟು ಚೆನ್ನಾಗಿ ರುಬ್ಕೊಂಬಿಡಿ ಮೊಟ್ಟೆನ ನೋಡಿ ಈಗ ಮೊಟ್ಟೆ ಚೆನ್ನಾಗಿ ರುಬ್ಬಿದೆ ಇದಕ್ಕೀಗ ಶುಗರ್ ಪೌಡ್ರ್ ಇದೆ ಶುಗರ್ ಪೌಡ್ರ್ ಹಾಕೋಬೋದು ಇದಕ್ಕೆ ನೀವು ಒಂದು ಅಂದರೆ ಹಂಡ್ರೆಡ್ ಗ್ರಾಮ್ ಮೈದಾಗೆ ಹಂಡ್ರೆಡ್ ಗ್ರಾಮ್ ಶುಗರ್ ಪೌಡ್ರು ತೊಗೊಬೋದು ಬಟ್ ಸ್ವೀಟ್ ಜಾಸ್ತಿ ಆಗ ಆಗುತ್ತೆ ಮತ್ತು ಸ್ವೀಟ್ ಇಷ್ಟ ಇಲ್ಲ ಅನ್ನೋರು ಸೆವೆಂಟಿ ಪರ್ಸೆಂಟ್ ಅಂದರೆ ಒಂದು ಸೆವೆಂಟಿ ಅಷ್ಟು ಶುಗರ್ ಪೌಡ್ರನ್ನ ತೊಗೊಳ್ಳಿ ಶುಗರಲ್ಲ ಶುಗರ್ ಪೌಡ್ರು ಈಗ ಅದನ್ನು ಶುಗರ್ ಪೌಡ್ರೂ ಒಂದೆರಡು ರೌಂಡ್ ರುಬ್ಕೊಂಡೆ ಅದಾದಮೇಲೆ ಒಂದು ಟೀ ಸ್ಪೂನಷ್ಟು ಟೀ ಸ್ಪೂನ್ ಅಂದರೆ ಚಿಕ್ಕ ಸ್ಪೂನಲ್ಲಿ ಒನ್ ಟೀ ಸ್ಪೂನಷ್ಟು ವೆನಿಲಾ ಎಸೆನ್ಸ್ ಹಾಕ್ಕೊಂಡಿದ್ದೀನಿ ಒಂದೊಂದು ಸಾಮಾನು ಹಾಕ್ಕೊಂಡೋಗ್ಲು ಒಂದು ರೌ ಒಂದೆರಡು ಸತಿ ಮೂರು ರೌಂಡು ಮಿಕ್ಸಿ ಮಾಡ್ಕೊಬೇಕು ಆಮೇಲೆ ಒಂದೊಂದು ಸಾಮಾನು ಆ್ಯಡ್ ಆ್ಯಡ್ ಮಾಡ್ತಾ ಬನ್ನಿ ನೋಡಿ ಇವಾಗ ಎಸೆನ್ಸ್ ಹಾಕಿದ ಹಾಕಿದ್ಮೇಲೆ ನಾನು ಮತ್ತೆ ಒಂದೆರಡು ರೌಂಡ್ ರುಬ್ಕೊಂಡೆ ಇವಾಗ ಅರ್ಧ ಬೌಲ್ನಂತೂ ತೊಗೊಂಡಿದ್ನಲ್ವಾ ಅಂದರೆ ಇಲ್ಲಿ ಸುಮಾರು ಫಿಫ್ಟಿ ಗ್ರಾಮ್ ಅಷ್ಟು ಬೆಣ್ಣೆ ಇದೆ ನೀವು ಇಲ್ಲಾಂದರೆ ಒಂದು ಅರ್ಧ ಬೌಲ್ ಅಷ್ಟು ಎಣ್ಣೆ ಕೂಡ ಹಾಕಬೋದು ಬಟ್ ಮಕ್ಕಳು ತಿನ್ನೋದ್ರಿಂದ ನೀವು ಬೆಣ್ಣೆ ಹಾಕ್ಕೊಂಡ್ರೆ ಬೆಸ್ಟು ಬೆಣ್ಣೆ ಹಾಕೊಂಡ್ಮೇಲೂ ಮೇಲೂ ಒಂದೆರಡರಿಂದ ಮೂರು ರೌಂಡು ಚೆನ್ನಾಗಿ ಇದು ಮಾಡಿಕೊಂಡೆ ಮಿಕ್ಸಿ ಮಾಡಿಕೊಂಡೆ ನೋಡಿ ಇವಾಗ ಬ್ಯಾಟರ್ ರೆಡಿ ಇದೆ ಇದನ್ನು ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕೊಳ್ಳೋಣ ಸ್ವಲ್ಪನೇ ಇವಾಗ ಏನು ನಾವು ಹಂಡ್ರೆಡ್ ಗ್ರಾಮ್ ಮೈದಾ ತೊಗೊಂಡಿದ್ದೀವಲ್ಲ ಅದನ್ನು ಸ್ವಲ್ಪನೇ ಹಾಕ್ಕೊಂಡು ತಿರ್ಗಿಸ್ತಾ ಬರಬೇಕು ಅದಕ್ಕೆ ಏನು ಮಾಡಿ ಪೌಡ್ರ್ ಹಾಕ್ಕೊಂಡ ತಕ್ಷಣವೇ ಕರೆಕ್ಟಾಗಿ ಏನು ಮಾಡಿ ಒಂದು ಟೀ ಸ್ಪೂನಷ್ಟು ನೋಡಿ ಒಂದು ಟೀ ಸ್ಪೂನಷ್ಟು ಬೇಕಿಂಗ್ ಪೌಡ್ರು ಇದು ಬೇಕಿಂಗ್ ಪೌಡ್ರು ಒಂದು ಟೀ ಸ್ಪೂನಷ್ಟು ಅದರಲ್ಲೇ ಅರ್ಧ ಟೀ ಸ್ಪೂನಷ್ಟು ಬೇಕಿಂಗ್ ಸೋಡಾ ನೋಡಿ ನಾನು ಅದನ್ನು ಒಂದು ಅಷ್ಟು ತೊಗೊಂಡೆ ಇದ್ರಲ್ಲಿ ಅರ್ಧ ತೊಗೊತಾ ಇದ್ದೀನಿ ಈಗ ಬೇಕಿಂಗ್ ಸೋಡಾ ಅರ್ಧ ತೊಗೊಳ್ತಾ ಇದ್ದೀನಿ ನೋಡಿ ಅರ್ಧ ಬೇಕಿಂಗ್ ಸೋಡಾ ಇದನ್ನೇನು ಮಾಡಬೇಕು ಅಂದರೆ ನಿಧಾನಕ್ಕೆ ಒಂದೇ ಆ್ಯಂಗಲಲ್ಲಿ ತಿರ್ಗಿಸ್ತಾ ಬರಬೇಕು ಹೀಗೆ ಒಂದು ಆ್ಯಂಗಲ್ ನೀನು ಯೂಸ್ ಮಾಡಿದ್ರೆ ಒಂದು ಆ್ಯಂಗಲಿಂದನೇ ತಿರುಗಿಸ್ತಾ ಬನ್ನಿ ಸಮಟೈಮ್ಸ್ ಗೊತ್ತಾಗಲ್ಲ ನಾವು ಬೇರೆದನ್ನ ರೊಟೇಟ್ ಮಾಡ್ತೀವಲ್ಲ ಆ ಥರ ಈ ಥರ ಎರಡು ಹಿಂದೆ ಮುಂದೆ ಆಗುತ್ತೆ ಬಟ್ ಪ್ರಾಬ್ಲಮ್ ಇಲ್ಲ ಬಟ್ ಆದಷ್ಟು ನಾವು ಒಂದೇ ಆ್ಯಂಗಲ್ನಿಂದ ತಿರುಗಿಸ್ತಾ ಬರಬೇಕು ಈ ಬ್ಯಾಟರ್ನ ನೋಡಿ ಈ ಥರ ನಿಧಾನಕ್ಕೆ ಮೈದಾನ ಆ ಬ್ಯಾಟರ್ ಜೊತೆ ನೀಟಾಗಿ ಮಿಕ್ಸ್ ಆಗೋಂಗೆ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಬನ್ನಿ ನೋಡಿ ಇನ್ನೂ ಅ ಇನ್ನೂ ಅರ್ಧ ಅಷ್ಟಿದೆ ನಿಧಾನಕ್ಕೆ ಸ್ವಲ್ಪ ಸ್ವಲ್ಪನೇ ಹಾಕೊತಾ ಇದ್ದೀನಿ ನಾನು ಈ ಥರ ನಿಧಾನಕ್ಕೆ ನಿಧಾನಕ್ಕೆ ತಿರ್ಗಿಸ್ತಾ ಬನ್ನಿ ನಿಧಾನಕ್ಕೆ ನಾನು ಇಲ್ಲಿ ಮೈದಾ ಹಿಟ್ಟನ್ನ ಜಾಲರಿ ಇಟ್ ಜಾಲ್ರಿ ಮಾಡಿ ಇಟ್ಕೊಂಡಿದ್ದೀನಿ ಅದೊಂದು ಮರ್ತ್ಬಿಟ್ಟೆ ಹೇಳೋದು ನಿಮಗೆ ಯಾವುದೇ ಕಾರಣಕ್ಕೂ ನಾವು ಇದನ್ನ ಕೇಕ್ ಮಾಡಬೇಕಾದ್ರೆ ಜಾಲ್ರಿ ಮಾಡ್ಕೊಂಬಿಡ್ಬೇಕು ಹಿಟ್ಟನ್ನು ಇನ್ ಕೇಸ್ ಮಧ್ಯದಲ್ಲಿ ಏನಾದರೂ ದಪ್ಪ ದಪ್ಪ ಇದ್ದರೆ ಇಲ್ಲಾಂದ್ರೆ ಏನಾದ್ರು ಸಣ್ಣ ಸಣ್ಣ ತುರಿ ಇದ್ದರೆ ಅದು ಕೇಕಲ್ಲಿ ಇರಬಾರ್ದು ಸೊ ಹಾಗಾಗಿ ಅದನ್ನು ಜಾಲರಿ ಮಾಡಿ ಇಟ್ಕೊಬೇಕು ಮೈದಾ ಹಿಟ್ಟನ್ನ ಇನ್ನು ಸ್ವಲ್ಪ ಇದೆ ನೋಡಿ ಎಕ್ಸಾಕ್ಟಾಗಿ ತೊಗೊಳುತ್ತೆ ಮೈದಾ ಹಿಟ್ಟು ಪೂರ್ತಿ ಏನು ಎರಡು ಮೊಟ್ಟೆಗೆ ಮತ್ತು ಒಂದು ಮುಕ್ಕಾಲು ಭಾಗ ಬೌಲಷ್ಟು ಶುಗರ್ಗೆ ಕಂಪ್ಲೀಟಾಗಿ ಹಂಡ್ರೆಡ್ ಗ್ರಾಮ್ ಐದು ಹಿಟ್ಟನ್ನ ಕಂಪ್ಲೀಟಾಗಿ ತಗೊಳ್ಳುತ್ತೆ ಏನು ಇಲ್ಲಿ ಹಾಲು ಗೀಲು ಏನು ಅಡ್ಮೇ ಕೊಡಬೇಕಾಗಿಲ್ಲ ಸ್ವಲ್ಪ ಪಿಂಚಷ್ಟು ಸಾಲ್ಟ್ ಹಾಕೊಂಬಿಡೋಣ ಬ್ಯಾಟರ್ ಇನ್ ಕೇಸ್ ಪೌಡ್ರ್ ಸ್ವಲ್ಪ ಜಾಸ್ತಿಯಾಗಿ ಗಟ್ಟಿ ಆಗ್ತಿದೆ ಅಂದರೆ ಹಾಲಿದ್ರೆ ಹಾಲು ಹಾಕೊಬೋದು ಇನ್ ಕೇಸ್ ಕರೆಕ್ಟಾಗಿದೆ ಅದು ಪ್ರಮಾಣ ಅಂದರೆ ಹಾಲು ಬೇಕಾಗಿಲ್ಲ ನೋಡಿ ನಾನು ಇಲ್ಲಿ ಕರೆಕ್ಟಾಗಿ ಆಗುತ್ತೆ ಹಂಡ್ರೆಡ್ ಗ್ರಾಮ್ ಮೈದಾ ಹಿಟ್ಟಿಗೆ ಎರಡು ಮೊಟ್ಟೆ ಇಲ್ಲಿ ಕರೆಕ್ಟಾಗಿ ಬ್ಯಾಟರ್ನ ಕರೆಕ್ಟಾಗಿ ಆಗುತ್ತೆ ಇಲ್ಲಿ ಯಾವುದೇ ರೀತಿ ಹಾಲು ಗೀಲು ಏನೂ ಆ್ಯಡ್ ಮಾಡಿಲ್ಲ ನಾನೀಗ ಬ್ಯಾಟ್ರ್ ರೆಡಿ ಆಗ್ತಿದೆ ಅಂದ ತಕ್ಷಣ ಸಣ್ಣ ಉರಿಲಿ ಒಂದು ಕುಕ್ಕರ್ನ ಬಿಸಿ ಇಟ್ಟಿದ್ದೀನಿ ಅಂದರೆ ಫ್ರೀ ಇಟ್ ಮಾಡ್ಕೊಬೇಕು ಬರೀ ಖಾಲಿ ಕುಕ್ಕರ್ನ ಬಿಸಿ ಮಾಡ್ಕೊಬೇಕು ಈಗ ಏನು ನಾವು ಕೇಕ್ ಪ್ಯಾನ್ ಇರುತ್ತಲ್ಲ ಅದಕ್ಕೆ ಸ್ವಲ್ಪ ಬೆಣ್ಣೆನ ಹಚ್ಕೊಂಬಿಡ್ಬೇಕು ಈ ಥರ ನೀಟಾಗಿ ಅಪ್ಲೈ ಮಾಡ್ಕೊಂಬಿಡಿ ಬೆಣ್ಣೆನ ಇಲ್ಲ ಕೇಕ್ ಪ್ಯಾನ್ ಇಲ್ಲ ಅಂದ್ರೂ ಪರವಾಗಿಲ್ಲ ಅಲ್ಯೂಮಿಲಿಯಮ್ದು ಯಾವುದಾದ್ರೂ ಪಾತ್ರೆ ಇದ್ದರೂ ಪರವಾಗಿಲ್ಲ ಅದಕ್ಕೇ ನೀವು ಇದು ಚೆನ್ನಾಗಿ ಬೆಣ್ಣೆನ ಸಾವ್ರಿಕೊಂಡು ಬ್ಯಾಟರ್ನ ಅದಕ್ಕೆ ಶಿಫ್ಟ್ ಮಾಡ್ಕೊಬೇಕು ನೋಡಿ ಕನ್ಸಿಸ್ಟೆನ್ಸಿ ಅಬ್ಸರ್ವ್ ಮಾಡ್ತಾ ಇದ್ದೀರ ಈ ಒಂದು ಪ್ರಮಾಣದಲ್ಲಿ ಇರಬೇಕು ತೆಳುಗೂ ಇರಬಾರ್ದು ಗಟ್ಟಿನೂ ಇರಬಾರ್ದು ನಾನಿಲ್ಲಿ ಹಲ್ಟನ ಕರೆಕ್ಟಾಗಿ ತೋರಿಸಿದ್ದೀನಿ ನೀವು ಅದೇ ಹಲ್ಟೆಗೆ ತೊಗೊಂಡ್ರೆ ನೀವು ಹಾಲು ಆ್ಯಡ್ಮೇ ಮಾಡಬೇಕಾಗಿಲ್ಲ ಗಟ್ಟಿನೂ ಆಗೋಲ್ಲ ತೆಳಗೂ ಇರಲ್ಲ ನೋಡಿ ಈ ಥರ ಹಾಕಿದ ತಕ್ಷಣ ಕೇಕ್ ಪ್ಯಾನ್ಗೆ ಎರಡು ಮೂರು ಸರ್ತಿ ಹಿಂಗೆ ಕುಟ್ಬೇಕು ಕುಟ್ದಾಗ ಏನಾಗುತ್ತೆ ಅಂದರೆ ಅದೇನೋ ಮಧ್ಯ ಹೇರ್ ಗ್ಯಾಪ್ ಇದ್ದರೆ ಕಂಪ್ಲೀಟ್ ಫಿಲ್ ಆಗುತ್ತೆ ನೋಡಿ ಇವಾಗ ನಾನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದೀನು ಮರಿಬೇಡಿ ಲೋ ಫ್ಲೇಮಲ್ಲಿ ಇಟ್ಕೊಳ್ಬೇಕು ಕುಕ್ಕರ್ನ ಒಳಗಡೆ ನೀವು ಮಧ್ಯದಲ್ಲಿ ಕೇಕ್ ಪ್ಯಾನ್ನ ಇಡಬೇಕು ಸುತ್ತ ಇದ್ರೆ ಗ್ಯಾಪ್ ಇರಬೇಕು ಲಿಡ್ಡು ಕ್ಲೋಸ್ ಮಾಡಿ ಬಟ್ ವಿಷಲ್ ಆಗಬೇಡಿ ಇದು ಕೆ ಇಂಪಾರ್ಟೆಂಟು ಕರೆಕ್ಟಾಗಿ ತರ್ಟಿ ಮಿನಿಟ್ಸು ಮ್ಯಾಕ್ಸಿಮಮ್ ಫಾರ್ಟಿ ಮಿನಿಟ್ಸು ಆದಷ್ಟು ತರ್ಟಿ ಮಿನಿಟ್ಸ್ಗೆ ಓಪನ್ ಮಾಡಿ ನೋಡಿ ಅವಾಗ ಅದು ಬೆಂದಿರುತ್ತೆ ನೋಡಿ ಇವಾಗ ತರ್ಟಿ ತರ್ಟಿ ಫೈವ್ ಮಿನಿಟ್ಸ್ ಆಗಿದೆ ಇವಾಗ ನಾನು ಓಪನ್ ಮಾಡ್ತಾಯಿದ್ದೀನಿ ಆದಷ್ಟು ಕುಕ್ಕರ್ ಬಿಸಿ ಇರುತ್ತೆ ದಯವಿಟ್ಟು ನೋಡಿಕೊಂಡು ಓಪನ್ ಮಾಡ್ಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿ ಉಬ್ಬು ಬಂದಿದೆ ಅಂತ ಕೇಕ್ ರೆಡಿ ಆಗಿದೆ ಎಷ್ಟು ತುಂಬ ಈಸಿ ಅಂದರೆ ಮಕ್ಳುಗಳಿಗೆ ಬೇಸಿಕ್ಕು ಸ್ಪಾಂಜ್ ಕೇಕ್ ಅಂದರೆ ತುಂಬ ಇಷ್ಟ ಪ್ಲೇನ್ ಕೇಕು ಆರಾಮ್ಸೆ ಮನೇಲಿ ಮಾಡ್ಕೊಂಡು ಈಗ ಈ ಥರ ಚಾಕುಲಿ ಒಂದು ಸತಿ ಚುಚ್ ನೋಡಿದಾಗಲೇ ಗೊತ್ತಾಗುತ್ತೆ ಇಲ್ಲಾಂದರೆ ಪಿನ್ ಇರುತ್ತಲ್ಲ ಅದರಲ್ಲಿ ಚುಚ್ ನೋಡಿದಾಗಲೂ ಗೊತ್ತಾಗುತ್ತೆ ಅದು ನೀಟಾಗಿ ಬಂದರೆ ಅದು ಕಡ್ಡಿ ನೀಟಾಗಿದೆ ಅಂತ ಅರ್ಥ ಅಂದರೆ ಬೆಂದಿದೆ ಅಂತ ಅರ್ಥ ಸೊ ಇವಾಗ ಒಂದು ಸ್ವಲ್ಪದು ಹಾರಕ್ಕೆ ಬಿಡೋಣ ಮೇಲೇ ಕಟ್ ಮಾಡಿ ಯಾಕಂದರೆ ಅದು ಬಿಸಿ ಇದ್ದಾಗ ಸ್ವಲ್ಪ ಅಂಟ್ಕೊಳ್ಳೋ ಅಂಟ್ಕೋಬೋದು ನೋಡಿ ಈ ಥರ ನೀಟಾಗಿ ಹಾರಿದ್ಮೇಲೆ ಸೈಡಿಂದನೂ ನೀಟಾಗಿ ಬಿಡಿಸ್ಕೊತ ಬರಬೇಕು ಈಗ ಒಂದು ಪ್ಲೇಟ್ಗೆ ರೊಟ್ಟಿ ಈಗ ಉಲ್ಟಾ ಮಾಡಿ ಹಿಂಗೆ ಕುಟ್ಟಿದ್ರೆ ಕೇಕು ಆರಾಮ್ಸೆ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನಾನಿಲ್ಲಿ ಯಾವುದೇ ರೀತಿಯಾದ ಓವೆನ್ ಯೂಸ್ ಮಾಡಿಲ್ಲ ಎಗ್ ಬ್ಲೆಂಡರ್ ಯೂಸ್ ಮಾಡಿಲ್ಲ ತುಂಬ ಈಸಿಯಾಗಿ ಮನೇಲಿರುವಂಥ ವಸ್ತುಗಳಲ್ಲೇ ಮಕ್ಕಳುಗಳಿಗೆ ಇಷ್ಟ ಆದಂಥ ಮತ್ತು ಹೆಲ್ದಿಯಾಗಿ ಮಾಡ್ಕೊಡ್ಬೋದು ಯಾವುದೇ ರೀತಿಯಾದ ವೆಜಿಟೇಬಲ್ ಆಯಿಲ್ ಯೂಸ್ ಮಾಡಿಲ್ಲ ಬರೀ ಬಟರಿಂದ ಮಾಡಿರೋದು ನೋಡಿ ಅಬ್ಸರ್ವ್ ಮಾಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತುಂಬ ಸಾಫ್ಟ್ ಆಗಿದೆ ನಿಮಗೂ ಇಷ್ಟ ಆಗುತ್ತೆ ದಯವಿಟ್ಟು ಮನೇಲಿ ಮಾಡಿ ವೀಡಿಯೋಸ್ನ ಲೈಕ್ ಮಾಡಿ ಚಾನೆಲ್ನ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಈ ಥರ ಸಣ್ಣ ಸಣ್ಣದಾಗಿ ನೀವು ಬೇಕಾರೆ ಪೀಸಸ್ ಮಾಡಿ ಇಟ್ಕೊಂಡು ಮಕ್ಕಳು ಕೊಡ್ಬೋದು ನೋಡಿ ಎಲ್ಲ ಕಡೆಯೂ ನೀಟಾಗಿ ಬೆಂದಿದೆ ಮೇಲ್ಗಡೆ ಔಟರ್ ಲೇಯರ್ ಇರ್ಬೋದು ಕೆಳಗಡೆ ತಳ ಇರ್ಬೋದು ಎಷ್ಟು ಚೆನ್ನಾಗಿ ನೀಟಾಗಿ ಸ್ಪಾಟ್ ಬೆಂದಿದೆ ಅಂದರೆ ಸತಿ ಹಂಡ್ರೆಡ್ ಪರ್ಸೆಂಟ್ ನೀವು ಮಾಡಿ ನಿಮ್ಗೆ ನಿಜವಾಗ್ಲೂ ತುಂಬ ಇಷ್ಟ ಆಗುತ್ತೆ ತುಂಬ ಅಂದರೆ ತುಂಬ ಈಸಿ ತುಂಬ ಟೇಸ್ಟಿಯಾಗಿ ಬಂದಿದೆ ಆರಾಮ್ಸೆ ಮನೇಲಿ ಮಾಡಿ ಹತ್ಕೊಂಡು ಮುಂಚೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು